ಇರುತ್ತೆ. ವೆಲ್ಕಮ್ ಬ್ಯಾಕ್. ಸಿಎಂಗೆ ಟೆನ್ಷನ್ ತಂದಿಟ್ಟ ಉಸ್ತುವಾರಿ, ಉರಿ ಉರಿ ತಂಡ ಕಟ್ಟಿದ ತಪ್ಪಿಗೆ ತವರಿಗೆ ಎಳ್ಳು ನೀರು, ಉಸ್ತುವಾರಿ ಮೆಗಾ ಫೈಟ್, ಬಿಜೆಪಿಗೆ ಡಬಲ್ ಶಾಕ್. ಇದು ಉರಿ ಉರಿ ಉಸ್ತುವಾರಿ. ಅಂತೂ ಇಂತೂ 6 ತಿಂಗಳ ಬಳಿಕ ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ. ಆದರೆ ಯಾರಿಗೂ ಕೂಡ ಸಿಕ್ಕಿಲ್ಲ ಮೂಲ ಜಿಲ್ಲೆಯ ಉಸ್ತುವಾರಿ. ಉಸ್ತುವಾರಿಯ ನೇಮಕದ ಬೆನ್ನಲ್ಲೇ ಈಗ ಪಕ್ಷದಲ್ಲೇ ಸಚಿವರುಗಳಿಗೆ ಅಸಮಾಧಾನ ಅಂತೂ ಖಂಡಿತ ಶುರುವಾಗಿದೆ. ಅದೇ ಕಾರಣಕ್ಕಾಗಿ ಅನೇಕರು ಆ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾರಿಗೂ ಕೂಡ ಮೂಲ ಜಿಲ್ಲೆಯ ಉಸ್ತುವಾರಿ ಸಿಕ್ಕಿಲ್ಲ. ಯಾವ್ಯಾವುದು ಆಕಾಂಕ್ಷಿಗಳು ಇದ್ರೂ ಕೂಡ ಆ ಒಂದು ಉಸ್ತುವಾರಿಯನ್ನ ನೀಡಿಲ್ಲ. ಮೂಲ ಜಿಲ್ಲೆಗಳಲ್ಲಿ ತಮ್ಮದೇ ತಂಡವನ್ನ ಕಟ್ಟಿಕೊಂಡಂತಹ ಒಂದು ಆರೋಪ ಇದ್ದ ಹಿನ್ನೆಲೆಯಲ್ಲಿ ಅದೇ ಜಿಲ್ಲೆಯನ್ನ ಕೊಟ್ರೆ ವೈಯಕ್ತಿಕವಾಗಿ ಲಾಭ ಆಗುವಂತಹ ಆತಂಕ ಒಂದು ಕಡೆಯಾದ್ರೆ ಪಕ್ಷ ನಿಷ್ಠರನ್ನ ಕಡೆಗಣನೆ ಮಾಡ್ತಾರೆ ಅನ್ನುವಂತಹ ಆರೋಪ ಕೂಡ ಇತ್ತು. ಇದೇ ಕಾರಣಕ್ಕಾಗಿ ಮೂಲ ಜಿಲ್ಲೆಯನ್ನ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ಈಗ ಮಾಡಲಾಗಿದೆ. ಟೀಮ್ ರಾಜಕಾರಣ ಸಂಘಟನೆಗೆ ತೊಡಕಾಗಬಹುದು ಅನ್ನುವಂತಹ ಆತಂಕ ಕೂಡ ಒಂದು ಕಡೆ. ಈ ಬಗ್ಗೆ ಉಸ್ತುವಾರಿ ಅರುಣ್ ಸಿಂಗ್ಗೂ ಕೂಡ ಇದೇ ಒಂದು ದೂರು ಹೋಗಿತ್ತಂತೆ. ಈ ಕಾರಣಕ್ಕಾಗಿಯೇ ತವರು ಜಿಲ್ಲೆ ಉಸ್ತುವಾರಿ ಕೊಡ್ಲಿಲ್ವಂತೆ. ಇಂತಹ ಒಂದು ಅನೇಕ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಯಾಕೆ ಉಸ್ತುವಾರಿ ಜಿಲ್ಲೆಗಳನ್ನ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳನ್ನ ನೀಡಲಾಯಿತು, ಮೂಲ ಉಸ್ತುವಾರಿಯ ಮೂಲ ಒಂದು ಜಿಲ್ಲೆಗಳನ್ನ ನೀಡದೇ ಇರೋದಕ್ಕೆ ಏನ್ ಕಾರಣ ಅನ್ನುವಂತಹ ವಿಶ್ಲೇಷಣೆಯನ್ನ ನೋಡ್ತಾ ಹೋಗ್ತಾ ಹೋಗೋದಾದ್ರೆ ಮೂಲ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಿದ್ದಕ್ಕೆ ಅನೇಕ ಕಾರಣಗಳಿದೆ. ಬೇರೆ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಕ್ಕೆ ಅನೇಕರು ಅಸಮಾಧಾನವನ್ನು ಆಲ್ರೆಡಿ ಹೊರಹಾಕಿದ್ದಾರೆ. ಬೇರೆ ಜಿಲ್ಲೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು. ಇನ್ನೂ ಕೆಲವು ಸಚಿವರುಗಳು ಯಾವುದಾದ್ರೆ ಏನು ನಾವು ಅಲ್ಲಿ ಕೆಲಸ ಮಾಡಲೇಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೆಲವರಿಗೆ ನಮ್ಗೆ ಬೇಕಾಗಿತ್ತು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ಹೊರಹಾಕಿದ್ದಾರೆ. ಬರೀ ವೈಯಕ್ತಿಕ ಲಾಭದ ಲೆಕ್ಕಾಚಾರದಲ್ಲಿದ್ರ ಸಚಿವರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ. ಬೇರೆ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ್ರೆ ವೈಯಕ್ತಿಕವಾಗಿ ಲಾಭ ಆಗಲ್ಲ, ಅಲ್ಲಿ ವರ್ಚಸ್ಸು ಸಿಗಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳು. ಸ್ಥಳೀಯ ರಾಜಕೀಯ ಸಮಸ್ಯೆ ಪರಿಹರಿಸುವುದು ಸುಲಭ ಅಲ್ಲ. ಉಸ್ತುವಾರಿ ಸಚಿವರ ನಿರ್ಧಾರದಿಂದ ಜಿಲ್ಲೆಯ ಸಚಿವರುಗಳಿಗೆ ಕೋಪ ಬರುವಂತಹ ಚಾನ್ಸಸ್ ಕೂಡ ಇದೆ. ಹೀಗೆ ಅನೇಕ ಕಾರಣಗಳನ್ನು ಗಮನಿಸಬಹುದು. ಉಸ್ತುವಾರಿಯ ವಿಚಾರ ಈಗ ಸಾಕಷ್ಟು ವರಿವರಿಗೆ ಕಾರಣ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಜೊತೆ ಈಗ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಉಸ್ತುವಾರಿ ಅಂತೂ ಆಗ್ಲೇಬೇಕು, ಉಸ್ತುವಾರಿ ಜಿಲ್ಲೆಗಳಿಗೆ ಸಚಿವರನ್ನ ನೇಮಕ ಮಾಡಬೇಕು ಅಂತ ಅದು ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಇತ್ತು. ಅದನ್ನ ಫೈನಲ್ ಆಗಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬಟ್ ಅದುವೇ ಈಗ ಅಸಮಾಧಾನಕ್ಕೆ ಒಂದಷ್ಟು ಕಾರಣ ಆಗಿದೆ ಅಂತ ಸರ್. ಸರ್, ಈಗ ಕೆಲವೊಂದು ಕಡೆಗಳನ್ನ ನಾವು ಗಮನಿಸ್ತಾ ಇದ್ವಿ, ಅಂದ್ರೆ ಆಯಾಯ ಜಿಲ್ಲೆಗಳನ್ನೇ ಕೇಳ್ತಾರೆ, ಈ ಹಿಂದೆ ಕೊಟ್ಟಿದ್ದನ್ನ ನಾವು ನೋಡಿದೀವಿ. ಬಟ್ ಇಲ್ಲಿ ಇದನ್ನ ಚೇಂಜ್ ಮಾಡಲಾಗಿದೆ, ನಮ್ಮ ಪಕ್ಷದಲ್ಲಿ ಈ ತರದ್ದೇ ಒಂದು ನಿರ್ಧಾರ ಅನ್ನೋದನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಇದರ ಹಿಂದಿರುವ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಒಂದ್ ರೀತಿನಲ್ಲಿ ಆಯಾ ಜಿಲ್ಲೆಯ ಮಂತ್ರಿಗಳಿಗೆ ಅದನ್ನ ಕೊಡದೇ ಇರ್ತಕ್ಕಂಥದ್ದು ಒಂದ್ ರೀತಿ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ಈ ಏನು ಉಸ್ತುವಾರಿ ಬೇರೆ ಜಿಲ್ಲೆಯವರು ಹೋಗ್ತಾರೆ ಅವ್ರು ಕೆಲಸ ಮಾಡ್ಲಿ, ಮತ್ತೆ ಅಲ್ಲಿ ತಮ್ಮದೇ ಆದಂತಹ ಒಂದು ವಲಯ ಏನು ವೆಸ್ಟೆಡ್ ಇಂಟ್ರೆಸ್ಟ್ ಇದೆಯಲ್ಲ ತಮ್ಮ ಹಿತಾಸಕ್ತಿ ಅಂತ, ಅದು ಬಹಳ ನೆಗೆಟಿವ್ ಅಂದ್ರೆ ಅತ್ಯಂತ ವೈಯಕ್ತಿಕವಾದ ಸ್ವಾರ್ಥದ ಗುಂಪುಗಳನ್ನ ಕಟ್ಬಿಡುದು ಅಂತಕ್ಕಂಥದ್ದನ್ನ ಆ ವೃಷ್ಟಿಯಿಂದ ಹೇಳಬೇಕು. ಒಂದ್ ಮಾತು ನಿಮಗೆ ಗಮನಕ್ಕೆ ಬಂದಿರಬಹುದು, ಈ ತುಮಕೂರು ವಿಷಯದಲ್ಲಿ ಈಗ ಮಾಧುಸ್ವಾಮಿಯವರು ಬಹಳ ನಿಷ್ಠುರವಾದ ಮತ್ತೆ ಅಷ್ಟೇ ಮುಂಗೋಪತನವನ್ನ ಇರ್ತಕ್ಕಂಥ ಮಂತ್ರಿ, ಇವತ್ತು ಅವ್ರ ಮೇಲೆ ಬೇರೆ ರೀತಿ ಗುಂಪುಕಾರಿಕೆ ಕಟ್ತಾರೆ ಅಂತಕ್ಕಂಥ ಆಪಾದನೆ ಮಾಡ್ಲಿಕ್ಕೆ, ಸೊ ಅಂತವ್ರನ್ನ ನೋಡಿದಾಗ ಅವರಿಗೆ ಇದನ್ನ ತಪ್ಪಿಸ್ಲಿಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಉಳಿದ ಏನು ಪ್ರಭಾವಿ ನಾಯಕರುಗಳಿದ್ದಾರೆ, ಶಾಸಕರಿದ್ದಾರೆ, ಅವ್ರಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ, ಇವರು ನೋ ನಾನ್ ಸೆನ್ಸ್ ಮಾನ್ ಅಂತ ಆ ದೃಷ್ಟಿಯಿಂದ ನೋಡೋದಾದ್ರೆ ಕೆಲವರನ್ನ ಬಿಟ್ಟಿರೋದು ಅದು ಪಕ್ಷಕ್ಕೆ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಒಂದ್ ರೀತಿನಲ್ಲಿ ನೋಡ್ಬೋದು. ಬಟ್ ಒಟ್ಟಾರೆ ಬೇರೆ ಜಿಲ್ಲೆಗಳನ್ನ ನೋಡುವುದಾದ್ರೆ ಈ ಉಸ್ತುವಾರಿ ಮಂತ್ರಿಗಳು ಕೆಲವರು ಹೆಸರಿಗೆ ಮಾತ್ರ ಉಸ್ತುವಾರಿ ಮಂತ್ರಿಗಳಾಗಿ ಆ ಜಿಲ್ಲೆ ಕೇವಲ ಫ್ಲಾಗ್ ಹೈಸ್ಟ್ ಮಾಡೋದು ಅಥವಾ ರಿಪಬ್ಲಿಕ್ಗೆ ಹೋಗುವುದು ಈ ರೀತಿಯ ಕೆಲವು ತೋರಿಕೆಯ ಒಂದು ನಡವಳಿಕೆಯನ್ನ ಮಾಡಿರೋದ್ರಿಂದ ಜನಗಳಿಗೆ ಒಂದ್ ರೀತಿಯ ಒಂದು ಏರಿಯನೇಷನ್ ಅಂತೀವಲ್ಲ, ಅವರು ದೂರ ಇದ್ದಾರೆ ನಮ್ಗೆ ಹತ್ತಿರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂತ ಭಾವನೆ ಬರುತ್ತೆ. ಆ ದೃಷ್ಟಿಯಿಂದ ಬೊಮ್ಮಾಯಿಯವರು ತಮ್ಮ ಏನು ಹೊಸ ಇಮೇಜ್ ಇದೆ ಅವರಿಗೆ ಎಷ್ಟೇ ಶಕ್ತಿಯ ಒಂದು ಕೊರತೆ ಇದ್ರು ಅಂದ್ರೆ ರಾಜಕೀಯ ಶಕ್ತಿ ಮತ್ತೆ ಗುಂಪುಗಳನ್ನ ಇಟ್ಕೊಂಡು ಹೋಗ್ತಕ್ಕಂತ ಕೊಟ್ಟು ಆ ಒಂದು ಕುದುರೆ ಚಲಾವಣೆ ಮಾಡೋ ಶಕ್ತಿ ರಿಮೋಟ್ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಬಹುಶಃ ಇವರು ಈ ಎರಡರ ನಡುವೆ ಒಂದ್ ರೀತಿ ಜಾಣತನದ ನಡೆಯನ್ನ ಮಾಡಿದ್ದಾರೆ ಅಂತ ಕಾಣುತ್ತೆ. ಜೊತೆಗೆ ಈ ಉಸ್ತುವಾರಿಯಾಗಿ ಬೇರೆ ಬೇರೆ ಸಚಿವರನ್ನ ಮಾಡಿದ ಅವ್ರಿಗೊಂದು ಅವಕಾಶ ಕೊಡ್ಬೇಕು. ಏನಂದ್ರೆ ನೀವು 6 ತಿಂಗಳೊಳಗೆ ಆ ಒಂದು ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಡಳಿತಾತ್ಮಕ ನಿಯಮಗಳನ್ನ
ಮತ್ತೆ ಕಾನೂನು ಕ್ರಮಗಳನ್ನು ಜರುಗಿಸೋದ್ರ ಮೂಲಕ ಅಲ್ಲಿನ ಜನರ ವಿಶ್ವಾಸವನ್ನ ಸಂಪಾದಿಸಬೇಕು. ನನಗೆ ರಿಪೋರ್ಟ್ ಕೊಡೋದು ಮುಖ್ಯ ಅಲ್ಲ, ಜನರೇ ಅವ್ರನ್ನ ಹೇಳ್ಬೇಕು ಇವರು ಉಸ್ತುವಾರಿ ಸಚಿವರಾಗಿದ್ದಾರೆ, ಇವರಿಂದ ಒಳ್ಳೆ ಕೆಲಸ ಆಗಿದೆ, ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಮತ್ತೆ ಸಮಾನದ ದೃಷ್ಟಿಯಿಂದ ನೋಡ್ತಾರೆ, ಮತ್ತೆ ವಿರೋಧ ಪಕ್ಷಗಳ ಏನು ಕ್ಷೇತ್ರಗಳಿದೆ ಆ ಕ್ಷೇತ್ರಕ್ಕೂ ಸಹ ಇವರು ಅನ್ಯಾಯವನ್ನು ಮಾಡುವುದಿಲ್ಲ ಎನ್ನುವ ಒಂದು ಇಮೇಜ್ ಬಂದ್ರೆ ಬಹುಶಃ ಅದು ಪಾಸಿಟಿವ್ ಆಗಿ ಮಾನವಗಳು ಬಹಳ ಸಕಾರಾತ್ಮಕವಾಗಿ ಬಿಜೆಪಿಗೆ ಒಳ್ಳೆ ಅವಕಾಶವನ್ನು 15 ತಿಂಗಳಲ್ಲಿ ಕೊಡ್ತಕ್ಕಂತ ಅವಕಾಶ ಈ ಹೊಸ ಉಸ್ತುವಾರಿಯನ್ನ ಮಾಡಿರ್ತಕ್ಕಂತವರ ಮೇಲೆ ಇದೆ. ಇನ್ ಕೆಲವರು ಉಸ್ತುವಾರಿ ಆಗಿದ್ದಾರೆ, ಅವರ ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಅದು ಜೀರೋ, ನಿಮಗೂ ನಮಗೂ ಏನು ಗೊತ್ತಿಲ್ಲ. ಯಾಕಂದ್ರೆ ನಾವು ಪ್ರತಿನಿತ್ಯ ರಾಜಕೀಯ ವಿಶ್ಲೇಷಣೆಯನ್ನ ಬಹಳ ನಿಷ್ಠೆಯಿಂದ ನಾವು ನೋಡ್ತಕ್ಕಂಥ ಕಳಕಳಿಯಿಂದ ನೋಡ್ತಕ್ಕಂಥವ್ರಿಗೆ ಇವ್ರು ಯಾವ ರೀತಿಯ ಉಸ್ತುವಾರಿ ಸಚಿವರು ಎಂತಕ್ಕಂಥದ್ದು, ಇವ್ರಿಗೇನು ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಬರೀ ಟ್ರಾನ್ಸ್ಫರ್ ಆ ಡಿ ಸಿ ಟ್ರಾನ್ಸ್ಫರ್ ಎಸ್ ಪಿ ಟ್ರಾನ್ಸ್ಫರ್ ಇಷ್ಟಕ್ಕೆ ಅವ್ರು ಸೀಮಿತರಾದ್ರೆ ಬಹುಶಃ ಉಸ್ತುವಾರಿ ಸಚಿವರ ಒಂದು ನೇಮಕಾತಿಯ ಒಂದು ಏನು ಕ್ರಮ ಇದೆ ಆ ಪದ್ಧತಿ ಇದೆ ಆ ಸಿಸ್ಟಮ್ ಇಟ್ಸೆಲ್ಫ್ ಈಸ್ ನೆಗೆಟಿವ್. ಯಾಕಂದ್ರೆ ಮಂತ್ರಿ ಆದವರು ಎಲ್ಲ ಕಡೆ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಪಕ್ಷಕ್ಕೆ ಮತ್ತೆ ಕರ್ನಾಟಕಕ್ಕೆ ಜನಗಳ ಹಿತಕ್ಕನ್ನ ಕಾಪಾಡಬೇಕು. ಇದನ್ನು ಬಿಟ್ಟು ಉಸ್ತುವಾರಿ ಅನ್ನೋದು ಇತ್ತೀಚೆಗೆ ಹೊಸ ಟ್ರೆಂಡ್ ಇದು. ದೇರ್ ಇಸ್ ನೋ ನೀಡ್ ಈ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಮೋದಿಯವರು ಯಾರನ್ನ ಉಸ್ತುವಾರಿ ಅಂತ ಮಾಡಿಲ್ಲ. ಅವ್ರು ಹೇಳೋದು ಪಕ್ಷದ ಮೂಲಕ ಕೊಟ್ಟಿದ್ದಾರೆ, ಯಾರೋ ಪಕ್ಷದ ಒಬ್ಬ ಹಿರಿಯ ನಾಯಕನನ್ನ ಇಲ್ಲಿ ಹೋಗಿ ನೋಡಕಪ್ಪ ಪಕ್ಷದ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಅಥವಾ ಪಕ್ಷದ ಸಂದೇಶವನ್ನ ಕೊಡಿ ಅಂತ ಹೇಳ್ತಾರೆ. ಆಡಳಿತದ ದೃಷ್ಟಿಯಿಂದ ಇದು ಒಂದು ರೀತಿ ಹೊಸ ಪ್ರಯೋಗ. ಈ ಹೊಸ ಪ್ರಯೋಗ ಕರ್ನಾಟಕದಲ್ಲಿ ಯಶಸ್ವಿ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಬಹಳ ಅತ್ಯಂತ ಪ್ರಾಮಾಣಿಕವಾದ ಭಾವನೆ. ಆದರೆ ಇದನ್ನ ನೀವು ಮಾಡಿರುವ ಒಂದು ತಂತ್ರ ಇದೆಯಲ್ಲ ಅದು ನಿಮಗೆ ಅನುಕೂಲವನ್ನ ಕೊಡ್ಬೇಕು, ಜೊತೆಗೆ ಜನರ ವಿಶ್ವಾಸವನ್ನ ಪಡಿಬೇಕು. ಅದು ಪ್ರೂಫ್ ಇಲ್ಲ, ದೇರ್ ಇಸ್ ನೋ ಡೇಟಾ ಫಾರ್ ಇಟ್. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದೀಸ್ ಇನ್ಚಾರ್ಜ್ ಮಿನಿಸ್ಟರ್ಸ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್? ದಿಸ್ ಇಸ್ ಎ ಬಿಗ್ ಕ್ವಶನ್. ಬಹುಶಃ ನಿಮ್ಮ ಮಾಧ್ಯಮದ ಮೂಲಕ ಅದನ್ನ ಸರ್ವೆ ಮಾಡಿದ್ರೆ ಬಹುಶಃ ನೀವು ಹೊಸ ಬೆಳಕನ್ನ ಚೆಲ್ಬಹುದು, ಅಥವಾ ನಮ್ಮ ಮನಸ್ಸಿಗೆ ಇರ್ತಕ್ಕಂತ ಕೆಲವು ಸಂಶಯಗಳಿದೆ ಅಲ್ಲ ಅದನ್ನ ಪರಿಹರಿಸಬಹುದು. ಸೊ ಈ ದೃಷ್ಟಿಯಿಂದ ಇದು ಒಂದು ಟೆಂಪರರಿ ಒಂದು ಪ್ಯಾಚ್ ವರ್ಕ್ ಸೊಲ್ಯೂಷನ್, ಒಂದು ಕೇಪೆ ಹಾಕುವ ಕೆಲಸ ಆಗಿದೆ ಹೊರತು ಸಮಗ್ರ ಕರ್ನಾಟಕವನ್ನ ಒಟ್ಟಾರಿಗೆ ಕೊಂಡೊಯ್ಯತಕ್ಕಂತಹ ಒಂದು ಮೌಲ್ಯಾಧಾರಿತ ಪಕ್ಷದ ಬಿಜೆಪಿಯ ಹೆಸರನ್ನು ಉಳಿಸ್ತಕ್ಕಂತಹದಕ್ಕೆ ಇದು ಹೆಚ್ಚು ಪೂರಕ ಆಗುವುದಿಲ್ಲ ಅಂತಕ್ಕಂಥದ್ದು ನನ್ನ ಭಾವ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರೇ ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಕ್ಕಾಗಿ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.